हलो स्ने नमस्कार एलू वेलकम बैक टू मै चानल मंगलवार गुड मॉर्निंग स्ने मन क्लीनिंग मुगसी स्नान मुगसी पूजे कूड़ा मुगसदी इना तिंदी हमको पूजे कूड़ा आगे भानुवार ना देवस्थान होगी अल्वा वडंबैलु पद्मावती देवस्थान के अल्ली कुंकुम अर्चने तेनकायतर अदन्न देवर मनेयल्लिट्टु पूजे माडबेकु थ्री डेस पूजे माडबेकु मूर् दिन पूजे माडि आगिद नंतर एनादरु स्वीट माड्कोंडि तिन्नोदु अवरु हेळ्तारे कुंकुम अर्चने माड्सिद्रे मात्र तेनकाय कोड्तारे इल्ल अंतंद्रे हागे ಹೋದ್ರೆ ಕೊಡೋದಿಲ್ಲ ಸ್ನೇಹಿತರೆ ದೇವಸ್ಥಾನದ ಒಳಗಡೆನೇ ಕೊಡ್ತಾರೆ ಭಾನುವಾರ ಹೋಗಿದ್ವಿ ಅಲ್ವಾ ವಡಂಬೈಲು ಪದ್ಮಾವತಿ ದೇವಸ್ಥಾನಕ್ಕೆ ನಾನು ನಿನ್ನೆ ಒಂದಿನ ಪೂಜೆ ಮಾಡಿದ್ದೀನಿ ಇವತ್ತೊಂದಿನ ನಾಳೆ ಒಂದಿನ ಮೂರು ದಿನ ಪೂಜೆ ಮಾಡೋದಕ್ಕೆ ಹೇಳಿದ್ದಾರೆ ಇನ್ನ ತಿಂಡಿಗೆ ಹೋಗಬೇಕು ಸಾನು ಕೂಡ ಬಂದಿಲ್ಲ ಸಾನುಗೆ ಸ್ವಲ್ಪ ಹುಷಾರಿಲ್ಲ ಜ್ವರ ಸಾನುಗೆ 2 ಡೇಸ್ ಆಯ್ತು ನಿನ್ನೆ ಕೂಡ ಮೇಲ್ಕಡೆ ಬಂದಿಲ್ಲ ಮೇಲ್ಕಡೆ ಬರ್ತೀನಿ 2 3 ಡೇಸ್ ಆಗೆ ಹೋಯ್ತು ಅವನಿಗೆ ಹುಷಾರಿಲ್ಲ ಅಂತಂದ್ರೆ ಅವರ ಮಮ್ಮಿನೇ ಬೇಕು ಅವರ ಮಮ್ಮಿ ಹತ್ರನೇ ಇರಬೇಕು ಅವರ ಮಮ್ಮಿನೇ ಇಟ್ಕೊಳ್ಳಬೇಕು ಇನ್ನ ಯಾರ ಹತ್ರನೂ ಕೂಡ ಅವನು ಹೋಗೋದಿಲ್ಲ ಹಾಗಾಗಿ ಮೇಲ್ಕಡೆ ಕೂಡ ಬಂದಿಲ್ಲ ನಿನ್ನೆ ಕೂಡ ಸಾನು ಸ್ಕೂಲಿಗೆ ಹೋಗಿಲ್ಲ ಜ್ವರ ಇವಾಗ ಎಲ್ಲ ನೋಡಿದ್ರೂ ಕೂಡ ಹಾಗೇನೇ ವಾತಾವರಣಕ್ಕೆ ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಜ್ವರ ಶೀತ ಸಾನುಗೆ ಹುಷಾರಿಲ್ಲ ಅಂತಂದ್ರೆ ನಮಗೂ ಏನೋ ಒಂದ ರೀತಿ ಟೆನ್ಷನ್ ಅವನು ಬರ್ತಾ ಇರ್ತಾ ಇದ್ದ ಅಲ್ವಾ ಮೇಲ್ಕಡೆ ಅವನಿಗೆ ಹುಷಾರಿಲ್ಲ ಅಂತಂದ್ರಲ್ಲ ಬರೋದೇ ಇಲ್ಲ ಏನೋ ಒಂದ ರೀತಿ ತಿಂಡಿ ಮುಗಿಸ್ಕೊಂಡು ಬರ್ತೀನಿ ಸ್ನೇಹಿತರೆ ಸಿಕ್ಕಾಪಟ್ಟೆ ಗಾಳಿ ಹೊರಕಡೆ ರಾತ್ರಿ ಫುಲ್ ಮಳೆನೇ ಆಗಿತ್ತು ಇವಾಗ ಸ್ಟಾಪ್ ಆಗಿದೆ ಮಳೆ ಇವತ್ತು ಬೆಳಗ್ಗೆ ತಿಂಡಿ ಉದ್ದಿನ ದೋಸೆ ನಾನಿಲ್ಲಿ ಒಂದ ಕಡೆ ದೋಸೆ ಹಾಕ್ತಾ ಇದೀನಿ ಹಾಗೆ ಪಕ್ಕದಲ್ಲಿ ಅಳಸಂಡೆ ಕಾಳು ಸಾಂಬಾರ್ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನಿನ್ನೆ ಸಾಂಬಾರ್ ಮಾಡಿದ್ದೆ ಅಳಸಂಡೆ ಕಾಳು ಸಾಂಬಾರು ಸ್ವಲ್ಪ ಸಾಂಬಾರ್ ಮಿಕ್ಕಿತ್ತು ಅದನ್ನ ಬಿಸಿಗೆ ಇಟ್ಟಿದ್ದೀನಿ ಸಾಂಬಾರ್ ಇದೆ ಅಂತ ಮತ್ತೆ ನಾನು ಚಟ್ನಿನ ರುಬ್ಬಿಕೊಂಡಿಲ್ಲ ನಿನ್ನೆದೇನಾದರೂ ಸ್ವಲ್ಪ ಸಾಂಬಾರ್ ಮಿಕ್ಕಿದ್ರೆ ಈ ಅಳಸಂಡೆ ಕಾಳು ಸಾಂಬಾರು ಬಟಾಣಿ ಕಾಳು ಸಾಂಬಾರು ಆ ರೀತಿ ಎಲ್ಲ ಮಿಕ್ಕಿದ್ರೆ ದೋಸೆಗೆ ಹಾಕೊಂಡು ತಿಂತೀವಿ ಇಲ್ಲ ಅಂತಂದ್ರೆ ಚಟ್ನಿ ರುಬ್ತೀನಿ ಇಲ್ಲ ಅಂತಂದ್ರೆ ಬೆಲ್ಲ ಹಾಕೊಂಡು ತಿಂತೀವಿ ತಿಂಡಿ ಎಲ್ಲ ಮುಗಿತಾ ಇದ್ದ ಹಾಗೆ ಕಸ್ತ ಗಾಡಿಯವರು ಕೂಡ ಬಂದಿದ್ರು ಜೋರಾಗಿ ಹಾಡು ಹಾಕೊಂಡು ಬರ್ತಾರೆ ನಮ್ಮ ಮನೆಯಿಂದ ಒಂದು 2 ನಿಮಿಷ ರಸ್ತೆ ಅಷ್ಟೇನೆ ಇಲ್ಲಿಂದ ಗೇಟ್ ದಾಟಿಬಿಟ್ಟು ಸ್ವಲ್ಪ ನಡೆಕೊಂಡು ಹೋದ್ರೆ ಸಿಗೋದೇ ರಸ್ತೆ ಜೋರಾಗಿ ಹಾಡು ಹಾಕೊಂಡು ಬರ್ತಾರೆ ಕಸ್ದ ಗಾಡಿಯವರು ಕೇಳಿಸತ್ತೆ ಡೈಲಿ ಬರೋದಿಲ್ಲ ವಾರದಲ್ಲಿ 2 ದಿನ 3 ದಿನ ಅಷ್ಟೇನೆ ನಾನು ಅಲ್ಲಿ ನಿಂತುಕೊಂಡು ಆಯಿ ಕೇಳ್ತಾ ಇದ್ದೆ ಕಸ ಇದೆಯಾ ಆಯಿ ಬರ್ತೀರಾ ಅಂತ ನನ್ನ ಹತ್ರ ಎರಡು ಕೈನಲ್ಲೂ ಬಕೆಟ್ ಇತ್ತು ಹಾಗೆ ಛತ್ರಿ ಬೇರೆ ಇತ್ತು ಎರಡೆರಡು ಬಕೆಟ್ ಕಸ ಇತ್ತು ಹಾಗಾಗಿ ಕೆಳಗಡೆ ಕೂಡ ಇರುತ್ತೆ ಅಲ್ವಾ ಬಕೆಟಲ್ಲಿ ಹಾಕಿಡ್ತಾರೆ ಹಾಗಾಗಿ ಆಯಿ ಕೇಳ್ತಾ ಇದ್ದೆ ಒಮ್ಮೆ ಕಸ ಕೊಟ್ಟು ಬಂದಿದ್ದಾಯ್ತು ಇನ್ನ ಒಂದು 15 ದಿನ ನನಗೆ ಟೆನ್ಷನ್ ಇರೋದಿಲ್ಲ ಯಾಕೆಂತಂದ್ರೆ ನಾನು ಕಸ್ತ ಬುಟ್ಟಿನಲ್ಲಿ ಹಾಕೋದು ಏನಾದರೂ ವೇಸ್ಟ್ ಕವರು ಹಾಲಿನ ಪ್ಯಾಕೆಟ್ ಕವರು ಇಂಥದ್ದು ಮಾತ್ರ ಮಿಕ್ಕಿದೇನು ಹಾಕೋದಿಲ್ಲ ಒಣ ಕಸ ಮಾತ್ರ ನಾನು ಹಾಕೋದು ಹಾಗಾಗಿ ನಾನು 15 ದಿನಕ್ಕೊಮ್ಮೆ ಕೊಟ್ಟು ಬರ್ತೀನಿ ಕಸ್ತ ಗಾಡಿಯವರಿಗೆ ಡೈಲಿ ಬರೋದಿಲ್ಲ ಸ್ನೇಹಿತರೆ ಬರೋದೇ ವಾರದಲ್ಲಿ 3 ದಿನ ಹಾಗೆ ನಾನು ಇಲ್ಲಿ ಬಟ್ಟೆನ ಹ್ಯಾಂಡ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಮಳೆ ಕೂಡ ಬರ್ತಾ ಇದೆ ಬೆಳಿಗ್ಗೆ ನಾ ದೊಡ್ಡ ಕೆಲಸ ಅಂದ್ರೆ ನನಗೆ ಇದೇನೆ ಬಟ್ಟೆ ವಾಶ್ ಮಾಡೋದು ಬಟ್ಟೆ ವಾಶ್ ಮಾಡಿ ಹಾಕಿದ್ರೆ ನನಗೆ ಆಮೇಲೆ ಏನು ಅಷ್ಟೊಂದು ಕೆಲಸ ಅನ್ಸೋದಿಲ್ಲ ನಾನು ಬಟ್ಟೆ ತೊಳಿತಾ ಇರುವಾಗ ಸಣ್ಣದಾಗಿ ಮಳೆ ಬರ್ತಾ ಇತ್ತು ನಾನು ಬಟ್ಟೆ ತೊಳೆದು ಮೇಲ್ಗಡೆ ಬರ್ತಾ ಇದ್ದಾಗಲೇ ಜೋರಾಗಿ ಮಳೆ ಬರ್ತಾ ಇತ್ತು ಸಂಜೆ 7 ಕಾಲು ಇವಾಗ ವ್ಲಾಗ್ ಅನ್ನು ಕಂಟಿನ್ಯೂ ಮಾಡ್ತಾ ಕೂತಿದ್ದೀನಿ ಬೆಳಿಗ್ಗೆನೇ ವ್ಲಾಗ್ ಅನ್ನು ಶುರು ಮಾಡಿದೆ ಆದರೆ ವ್ಲಾಗ್ ಅನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕಾಗಿಲ್ಲ ಜೋಗಕ್ಕೆ ಹೋದಂತಹ ಒಂದು ವಿಡಿಯೋ ಇತ್ತು ಎಡಿಟಿಂಗ್ ಅಲ್ಲಿ ಇತ್ತು ನಂತರ ಒಂದೆರಡು ವಿಡಿಯೋ ರೆಕಾರ್ಡ್ ಮಾಡೋದಿತ್ತು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗು ಅದನ್ನು ರೆಕಾರ್ಡ್ ಮಾಡಿಕೊಂಡೆ ಕಮೆಂಟ್ಸಿಗೆ ಆನ್ಸರ್ ಮಾಡಿದೆ ಇವಾಗ ಸಿಗ್ತಾ ಇದ್ದೀನಿ ಮನೆ ಕೆಲಸ ವಿಡಿಯೋ ಕೆಲಸ ಅಂತ ಇವತ್ತು ಸರಿ ಹೋಯ್ತು ದಿನ
ಇವಾಗ ಒಂದು ವ್ಲಾಗ್ ಎಡಿಟಿಂಗ್ ಮಾಡಬೇಕು ಟಿವಿ ನೋಡ್ತಾ ನೋಡ್ತಾ ಆ ವಿಡಿಯೋ ಕೂಡ ಎಡಿಟಿಂಗ್ ಮಾಡ್ಕೊಳ್ತೀನಿ ಒಂದು ವಿಡಿಯೋ ಸ್ಟಾಪ್ ಇದೆ ಮುದುಮಣಿಗಳು ಧಾರಾವಾಹಿ ನೋಡ್ತಾ ಎಡಿಟಿಂಗ್ ಮಾಡ್ಕೊಳ್ತೀನಿ ವ್ಲಾಗ್ ಅನ್ನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಸಂಜೆ 7 ಕಾಲು ಡೋರ್ ಓಪನ್ ಇಟ್ರೆ ಸಿಕ್ಕಾಪಟ್ಟೆ ಚಳಿ ಚಳಿ ಸ್ವಲ್ಪ ಹೊತ್ತು ಡೋರ್ ಅನ್ನು ಓಪನ್ ಇಟ್ಟಿದ್ದೆ ಇವಾಗ ಕ್ಲೋಸ್ ಮಾಡೋದಿನೆ ಧಾರಾವಾಹಿ ನೋಡಬೇಕು ತುಂಬಾ ಜನ ಕೇಳ್ತಿರ್ತಾರೆ ವಿದ್ಯಾ ಕನ್ನಡತಿ ಧಾರಾವಾಹಿ ನೋಡೋದಿಲ್ವಾ ಅಂತ ಇತ್ತೀಚೆಗೆ ಕನ್ನಡತಿ ಧಾರಾವಾಹಿ ನೋಡೋದನ್ನ ಸ್ಟಾಪ್ ಮಾಡಿದ್ದೀನಿ ಮುದುಮಣಿಗಳು ಧಾರಾವಾಹಿ ನೋಡ್ತಾ ಇದ್ದೀನಿ ಎರಡೂ ಕೂಡ ಒಂದೇ ಟೈಮಿಂಗ್ಸ್ ಗೆ ಬರುತ್ತೆ 7:30 ಗೆನೇ ಹಾಗಾಗಿ ಮುದುಮಣಿಗಳು ಧಾರಾವಾಹಿ ನೋಡ್ತಾ ಇದ್ದೀನಿ ಮುಂಚೆ ಎಲ್ಲಾ ತುಂಬಾ ಇಷ್ಟಪಟ್ಟು ಕನ್ನಡತಿ ಧಾರಾವಾಹಿ ನೋಡ್ತಾ ಇದ್ದೆ ಇವಾಗ ಮುದುಮಣಿಗಳು ಧಾರಾವಾಹಿ ಎರಡೂ ಕೂಡ ಒಟ್ಟೊಟ್ಟಿಗೆ ಬರುತ್ತೆ ಅಲ್ವಾ ಇಲ್ಲ ಅಂತಂದ್ರೆ ಒಂದಾಗಿದ ನಂತರ ಒಂದು ನೋಡ್ತಾ ಇದ್ದೀನಿ ನನಗೆ ಪರ್ಸನಲಿ ತುಂಬಾ ಲೈಕ್ ಆಗುತ್ತೆ ಮುದುಮಣಿಗಳು ಧಾರಾವಾಹಿ ರಾತ್ರಿ ಊಟಕ್ಕೆ ರೆಡಿ ಮಾಡೋ ಕೆಲಸ ಏನು ಇಲ್ಲ ಬೆಳಿಗ್ಗೆ ಮಾಡಿದ್ದೆ ಇದೆ ಬಿಸಿ ಮಾಡೋದು ಊಟ ಮಾಡೋದು ನನಗೆ ರಾತ್ರಿ ಅಡಿಗೆ ಚಿಂತೆ ಇರೋದಿಲ್ಲ ಬೆಳಿಗ್ಗೆ ಟೈಮ್ ಮಾತ್ರ ಮಧ್ಯಾಹ್ನದ ಹೊತ್ತಿಗೆ ಏನು ಅಡಿಗೆ ಮಾಡೋದು ಅಂತ ಚಿಂತೆ ಅಡಿಗೆ ಮಾಡಿದ್ದು ರಾತ್ರಿವರೆಗೂ ಕೂಡ ಮಾಡ್ಬಿಡ್ತೀನಿ ಇರೋದು ಇಬ್ರೇನೆ ಊಟ ಮಾಡೋದು ಇಷ್ಟಿಷ್ಟೇನೆ ಅದಕ್ಕೆ ಎರಡು ಹೊತ್ತು ಅಡಿಗೆ ಮಾಡಬೇಕಾ ಅದಕ್ಕಾಗಿ ನಾನು ಒಟ್ಟಿಗೆ ಅಡಿಗೆ ಮಾಡ್ತೀನಿ ನೀವು ಕೂಡ ಹೇಗೇನಾ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಇವತ್ತು ಬುಧವಾರ ಸಂಜೆ ಸುಮಾರು 4 ಗಂಟೆ ನಿನ್ನೆಯ ವ್ಲಾಗ್ ಅನ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದೀನಿ ಬೆಳಿಗ್ಗೆ ಎಲ್ಲ ವ್ಲಾಗ್ ಮಾಡೋದಕ್ಕೆ ಇವತ್ತು ಸಾಧ್ಯನೇ ಆಗಿಲ್ಲ ಸ್ನೇಹಿತರೆ ಕರೆಂಟ್ ಬೇರೆ ಇಲ್ಲ ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಸ್ಕೂಲ್ ಎಲ್ಲ ರಜಾ ಕೊಟ್ಟಿದ್ದಾರೆ ಅಷ್ಟೊಂದು ಮಳೆ ಹೊರಗಡೆ ವಾತಾವರಣ ಎಲ್ಲ ತುಂಬಾ ಚಳಿ ಚಳಿ ಕರೆಂಟ್ ಬೇರೆ ಇಲ್ಲ ನಿನ್ನೆ ರಾತ್ರಿ ಹೋಗಿದ್ ಕರೆಂಟು ಮಧ್ಯಾಹ್ನ ಸುಮಾರು 2 ಗಂಟೆಗೆ ಬಂದಿತ್ತು ಒಂದ್ 10 ನಿಮಿಷ ಇತ್ತು ನಂತರ ತೆಗ್ದಿದ್ ಕರೆಂಟು ಇನ್ನ ಕೂಡ ಕೊಟ್ಟಿಲ್ಲ ಇವತ್ತು ಬೆಳಿಗ್ಗೆ ಎಲ್ಲ ಬಾವಿಯಿಂದ ನೀರು ಎತ್ಕೊಂಡು ಬಂದಿದ್ದೆ ಆಯ್ತು ನಮ್ದು ನೀರು ಟ್ಯಾಂಕ್ ಇದೆ ಅಲ್ವಾ ಅದು ಸ್ವಲ್ಪ ಚಿಕ್ಕದು ಸಾಕಾಗೋದಿಲ್ಲ ಮಧ್ಯಾಹ್ನದ ಹೊತ್ತಿಗೆ ಒಂದೆರಡು ಮೂರು ಬಿಂದಿಗೆ ನೀರನ್ನ ಮೇಲ್ಗಡೆ ತಂದಿದ್ದೆ 2 ಗಂಟೆಗೆ ಕರೆಂಟ್ ಬಂದಿತ್ತು ನೀರನ್ನ ಏರ್ಸ್ಕೊಂಡಿದ್ದಾರೆ ಮೇಲ್ಗಡೆ ಟ್ಯಾಂಕಿಗೆ ಇನ್ನ ನಾಳೆ ಬಂದ್ರು ಕೂಡ ಏನ್ ಬೇಜಾರಿಲ್ಲ ಇವಾಗ ಕಾಮೆಂಟ್ಸ್ ಗೆಲ್ಲ ಆನ್ಸರ್ ಮಾಡೋಣ ಅಂತ ಬಂದು ಕೂತಿದ್ದೀನಿ ವಿಡಿಯೋ ಹೋಗಿದೆ ಇನ್ನ ಕೂಡ ಕಾಮೆಂಟ್ಸ್ ನೋಡಿಲ್ಲ ಮಧ್ಯಾಹ್ನ ಊಟ ಮುಗಿಸಿ ಒಂದ್ 10 ನಿಮಿಷ ನಿದ್ರೆ ಕೂಡ ಮಾಡಿದ್ದೆ ಇವತ್ತು ಟೀ ಕುಡಿದ್ಬಿಟ್ಟು ಕೂತಿದ್ದೀನಿ ನಮ್ಮನೆಯವರು ಕೂಡ ಬಂದಿದ್ದಾರೆ ಟೀಗೆ ಟೀ ಎಲ್ಲ ಕುಡ್ದಿದ್ದಾಯ್ತು ಸಿಕ್ಕಾಪಟ್ಟೆ ಬೇಜಾರು ಸ್ನೇಹಿತರೆ ಎಲ್ಲೂ ಕೂಡ ಹೊರಗಡೆ ಕಾಲ್ ಇಡೋ ಹಾಗೆ ಇಲ್ಲ ಈ ಡೈಲಾಗ್ ಹೊಡೆದ್ರೆ ನಮ್ಮ ಮನೆಯವರು ಹೇಳ್ತಾರೆ ಯಾಕೆ ನಾನು ಹೋಗೋದಿಲ್ವಾ ಶಾಪಿಗೆ ಅಂತ ಅಲ್ವಾ ರೀ ಯಾಕೆ ನಾನು ಹೋಗೋದಿಲ್ವಾ ನಿನಗೆ ಮಾತ್ರ ಮಳೆನಾ ನಾನು ಕುತ್ಕೊಂಡಿದ್ದೀನಿ ಕಾಮೆಂಟ್ಸ್ ಆನ್ಸರ್ ಮಾಡಿದ್ದಾಯ್ತು ಹಾಗೆ ಮೊಬೈಲ್ ನೋಡ್ತಾ ಕೂತಿದ್ದೆ ಅಕ್ಕಿ ಒಣಸೋದಕ್ಕೆ ಆಗಿರೋದು ಅದು ಒಣಗುತ್ತಲ್ಲ ಹಾಗೆ ಇರ್ಲಿ ನಾಳೆ ಗುರುವಾರ ನಾಳೆ ಏನು ಮಾಡೋ ಹಾಗಿಲ್ಲ ಇವತ್ತು ಬೆಳಿಗ್ಗೆ ಕಾಯ್ದೋಸೆ ಮಾಡ್ಬೇಕಂತ ಅಕ್ಕಿ ನೆನೆ ಹಾಕಿಟ್ಟಿದ್ದೆ ರಾತ್ರಿ ನೋಡಿದ್ರೆ ಕರೆಂಟ್ ಇರ್ಲಿಲ್ಲ ಆಮೇಲೆ ತಿಂಡಿ ಬೇರೆ ಮಾಡ್ಕೊಂಡು ತಿಂದಿದ್ದಾಯ್ತು ಅಕ್ಕಿನ ತೊಳೆದ್ಬಿಟ್ಟು ಒಂದು ಬಟ್ಟೆ ಮೇಲೆ ಒಣ ಹಾಕಿದ್ದೀನಿ ವೇಸ್ಟ್ ಮಾಡಬಾರ್ದು ಹಾಗೆ ನೀರಲ್ಲಿ ಇಟ್ಟರೆ ಅದು ಸ್ಮೆಲ್ ಬರುತ್ತೆ ಅಲ್ವಾ ಹಾಗಾಗಿ ನೀರನ್ನ ಬಸ್ದು ಒಂದು ಟವೆಲ್ ಮೇಲೆ ಹಾಕಿಟ್ಟಿದ್ದೀನಿ ಅದೇ ಕೇಳ್ತಾ ಇದ್ದಾರೆ ನಮ್ಮನೆಯವರು ಯಾಕೆ ಇಲ್ಲಿಟ್ಟಿದೀಯಾ ಅಂತ ತಿಂಡಿ ಎಲ್ಲ ತಿಂದು ಟೀ ಕುಡಿದು ಕೂತಿದ್ದೀನಿ ಸ್ನೇಹಿತರೆ ಇನ್ನ ಧಾರಾವಾಹಿ ನೋಡ್ಬೇಕು ಇವತ್ತಿನ ದಿನ ಹೀಗೆ ಟೈಮ್ ಪಾಸ್ ಮಾಡಿದ್ದೀನಿ ಮಧ್ಯಾಹ್ನದ ನಂತರ ನಮ್ಮನೆಯವರು ಡೈಲಾಗ್ ಹೊಡಿತಾ ಇರ್ತಾರೆ ಅವಾಗ ಅವಾಗ ಆಳ್ಸಿ ಆಗಿದೆ ಆಳ್ಸಿ ಆಗಿದೆ
ವಿಡಿಯೋ ಇಲ್ಲದಿದ್ದಾಗ ಆಕ್ಟಿವ್ ಆಗುತ್ತೆ. ನಿಜ ಸ್ನೇಹಿತರೆ, ಯಾವತ್ತು ವಿಡಿಯೋ ಸ್ಟಾಕ್ ಇರೋದಿಲ್ಲ ನೋಡಿ, ಅವತ್ ನಾನು ಫುಲ್ ಆಕ್ಟಿವ್ ಆಗಿರ್ತೀನಿ. ವಿಡಿಯೋ ಸ್ಟಾಕ್ ಇದ್ದಾಗ ಸಿಕ್ಕಾಪಟ್ಟೆ ಆಳ್ಶೆ ಆಗಿರ್ತೀನಿ. ಆಳ್ಶೆ ಆಗಿರ್ತೀನಿ ಅನ್ನೋದಕ್ಕಿಂತ ಇವತ್ತು ವಿಡಿಯೋ ಎರಡೆರಡು ಬಾರಿ ಎಡಿಟಿಂಗ್ ಮಾಡಿದ್ದಾಯ್ತಲ್ವಾ ರೀ, ಹಾಗಾಗಿ ಒಂದೇ ಮೊಬೈಲ್ ಅಲ್ಲಿ ಎಲ್ಲಾ ಕೆಲಸ ಆಗಬೇಕು ಸ್ನೇಹಿತರೆ, ಹಾಗಾಗಿ ನನಗೆ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಒಂದು ಚಿಕ್ಕ ವಿಡಿಯೋ ತಗೊಂಡಿದ್ದೆ, ಇಂಟಿಗ್ರೇಟೆಡ್ ವಿಡಿಯೋ ತಗೊಂಡಿದ್ದೆ ಒಂದು ಚಿಕ್ಕದು. ಅದು ಇನ್ನ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಬೇಕು ಅಂತ ಮತ್ತೆ ಹೇಳಿದ್ರು, ಹಾಗಾಗಿ ಮತ್ತೆ ರೀ ಎಡಿಟಿಂಗ್ ಮಾಡಿ ಮತ್ತೆ ಅಪ್ಲೋಡ್ ಹಾಕಿ ಮತ್ತೆ ಅವರಿಗೆ ಲಿಂಕ್ ಅನ್ನ ಕಳಿಸಿ ಅವರು ಅಪ್ರೂವಲ್ ಕೊಟ್ಟಿದ ತಕ್ಷಣ ಪಬ್ಲಿಷ್ ಮಾಡಿದ್ದು. ಹಾಗಾಗಿ ಇವತ್ತು ಒಂದು ಅರ್ಧ ದಿನ ಅದರಲ್ಲೇ ಹೋಯ್ತು. ಅಂದ್ಕೊಂಡಿದ್ದೀನಿ ಇದಕ್ಕೆಲ್ಲ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡ್ಕೊಳ್ಬೇಕು ಅಂತ ನೋಡೋಣ, ಪ್ಲಾನ್ ಇದೆ ಸ್ನೇಹಿತರೆ, ನೋಡೋಣ ಏನೇನ್ ಆಗತ್ತೆ ಅಂತ. ನನ್ನ ಜೀವನದಲ್ಲಿ ಯಾವ್ದು ಕೂಡ ನಾನು ಪ್ಲಾನ್ ಮಾಡ್ಕೊಂಡಾಗೆ ಆಗೋದಿಲ್ಲ ಸ್ನೇಹಿತರೆ, ಹಾಗಾಗಿ ಯಾವ್ದನ್ನು ಕೂಡ ನಾನು ಮೊದ್ಲಿಗೆ ನಿಮ್ಗೆ ಹೇಳೋದಿಲ್ಲ. ನೋಡೋಣ ಪ್ಲಾನ್ ಇದೆ, ಅದೇನ್ ಪ್ಲಾನ್ ಅಂತ ಸಕ್ಸಸ್ ಆಗಿದ ನಂತರ ಹೇಳ್ತೀನಿ. ಇದಕ್ಕೆಲ್ಲ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಕಂಡ್ಕೊಳ್ಬೇಕು. ಇರೋದು ಒಂದ್ ಮೊಬೈಲ್, ರೆಕಾರ್ಡಿಂಗ್ ಆಗ್ಬೇಕು, ಎಡಿಟಿಂಗ್ ಆಗ್ಬೇಕು, ಕಮೆಂಟ್ಸ್ ಆನ್ಸರ್ ಮಾಡ್ಬೇಕು, ಕೆಲವೊಮ್ಮೆ ಯಾವ ಕೆಲಸನೂ ಆಗೋದಿಲ್ಲ. ಹಾಗಾಗಿ ಇನ್ನ ನಾನು ದಿನಕ್ಕೆ ಒಂದ್ ಎರಡು ಕಮೆಂಟ್ ಆದ್ರೂ ನೋಡ್ತೀನಿ. ಅಣ್ಣನ್ ಚಾನೆಲ್ ಹೆಸರೇನು ವಿದ್ಯಾ ಹೇಳಿ ಹೇಳಿ ಅಂತ ಹೇಳ್ರಿ. ಯಾಕೆ ನೀವು ವಿಡಿಯೋ ಹಾಕ್ತಾ ಇಲ್ಲ? ವರ್ಕ್ ಇದೆ ನಂಗೆ, ಹಾಗಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಿಸಿ ಇದೆ ಸದ್ಯದಲ್ಲಿ, ಆಗ್ತೀನಿ. ಫಾರ್ಸ್ ಹೋಗೋ ಪ್ಲಾನ್ ಅಲ್ಲಿ ಇದೀವಿ, ಆ ಪ್ಲಾನ್ ಸಕ್ಸಸ್ ಆದ ನಂತರ ವಿಡಿಯೋ ಮಾಡಾಕ್ತೀನಿ. ಒಂದು ಮಳೆ ಸ್ವಲ್ಪ ಕಡಿಮೆ, ಎರಡು ವಾರದಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಹಂಗಲ್ಲ, ಎಲ್ಲರೂ ಸೇರಿ ಒಂದು ಟೆಂಟ್ ಹಾಕಿ ಕ್ಯಾಂಪಿಂಗ್ ಮಾಡಿ ಅದೇ ಪ್ಲಾನ್ ಉಂಟು ನಮ್ದು. ವಾಯ್ಸ್ ಅಷ್ಟೇ ಅಲ್ಲ, ಎಷ್ಟು ವಾಯ್ಸ್ ಬರ್ತದೆ. ಇವರ್ ಸುಬ್ರು ಕೇಳ್ತಾ ಇದ್ರು ನಿಮ್ಗೆ ಮನೆ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ವಿದ್ಯಾ ಅಂತ ಹೇಳ್ರಿ. ನಮ್ದು ಎರಡು ಮನೆಗೂ ಕೂಡ ಕೆಳಗಡೆ ಮನೆಗೆ ಮೇಲ್ಗಡೆ ಮನೆಗೆ ಸಪರೇಟ್ ಮೀಟರ್ ಇದೆ. ಆದ್ರೆ ಒಂದೊಂದು ಮೀಟರ್ಗೆ ಒಂದು 700 800 ಬರ್ಬೋದು. ಇಲ್ಲ, 900 ಚಿಲ್ರೆ, 900 ಚಿಲ್ರೆ ಹತ್ತತ್ರ ಬರ್ತದೆ ರೀ. 900 ಚಿಲ್ರೆ? ಹಾ, ನೀವ್ ಎಲ್ಲಿದ್ರಿ? ನಮ್ಮ ಮನೆಯವರಿಗೆ ಏನು ಗೊತ್ತಾಗೋದಿಲ್ಲ ಸ್ನೇಹಿತರೆ. 900 ಚಿಲ್ರೆ, 900 ಚಿಲ್ರೆ, 980. ಕರೆಂಟ್ ಎಲ್ಲ ಬಂದ್ ನೋಡಿ, ಲೈಟ್ ಆಫ್. ನಾನು ಯಾಕೆ ವ್ಲಾಗ್ ಅಲ್ಲೇ ಹೇಳ್ತೆ ಅಂತ ಹೇಳಿದ್ದೆ ಅವರಿಗೆ ಅಂದ್ರೆ, ಇನ್ವರ್ಟರ್ ಮೇಲ್ಗಡೆ ಮನೆಗಿದೆ ಅಲ್ವಾ, ನೀರ್ ಮಷಿನು ಕೆಳಗಡೆ ಮನೆಗಿದೆ. ಹಾಗಾಗಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಕರೆಂಟ್ ಬಿಲ್ ಅನ್ನ ಬಂದಿದ್ದನ್ನ ಒಟ್ಟು ಗೂಡ್ಸ್ಬಿಟ್ಟು ಡಿವೈಡ್ ಮಾಡ್ಕೊಂಡು ತುಂಬತೀವಿ ನಾವು ಮತ್ತೆ ಬಾಬು ಅವರು. ಹಾಗಾಗಿ ನಾನು ಹೇಳಿದ್ದಾಗಿತ್ತು ವ್ಲಾಗ್ ಅಲ್ಲಿ ಹೇಳ್ತೀನಿ ಅಂತ. ಇನ್ನ ತುಂಬಾ ಜನ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಒಂದ್ ವಾಷಿಂಗ್ ಮಷಿನ್ ಖರೀದಿ ಮಾಡಬಹುದಲ್ವಾ ವಿದ್ಯಾ, ಅಥವಾ ಇದೆ ಅಲ್ವಾ ನಿಮ್ ಹತ್ರ, ಅದನ್ನೇ ಉಪಯೋಗಿಸಬಹುದಲ್ವಾ ಅಂತ. ಅಯ್ಯ ಮತ್ತೆ ಅಕ್ಕ ಇಬ್ರು ಕೂಡ ಬಟ್ಟೆನ ಕೈನಲ್ಲೇ ವಾಶ್ ಮಾಡ್ಕೊಳ್ತಾರಲ್ವಾ, ನಾನೊಬ್ಳೆ ಇಲ್ಲಿ ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕಿದ್ರೆ ಸರಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಕೈನಲ್ಲೇ ಹ್ಯಾಂಡ್ ವಾಶ್ ಮಾಡ್ಕೊಳ್ತೀನಿ. ಇಷ್ಟೇನೆ ಸಿಂಪಲ್. ನಮ್ಮನೆಯವ್ರು ಹೊರಟ್ರು ಶಾಪಿಗೆ, ಈಗ ಬಂದಿದ್ರು, ಇವತ್ ಲೇಟ್ ಬಂದಿದ್ರು. ನಿಮಗೆ ಬಾಯ್ ಮಾಡ್ರಿ. ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವ್ಲಾಗ್ ಅಲ್ಲಿ ಜಾಸ್ತಿ ಏನು ಕೂಡ ರೆಕಾರ್ಡ್ ಮಾಡಿಲ್ಲ, ದಿನ ಹೇಗ್ ಬರುತ್ತೋ ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇನ್ನ ನಿಮ್ಗೆ ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ವ್ಲಾಗ್ ಬೇಕು ಅಂತಂದ್ರೆ ಖಂಡಿತ ನನ್ಗೆ ತಿಳಿಸಿ. ದಿನೇಶ್ ಪೈ ಅವರು ಒಂದು ಒಳ್ಳೆ ಟಾಪಿಕ್ ಮೇಲೆ ನನ್ಗೆ ವಿಡಿಯೋ ಮಾಡಿ ಅಂತ ಕೇಳಿದ್ದಾರೆ. ದೀಪ್ತಿ ದಿನೇಶ್ ಅವರು, ದಿನೇಶ್ ಪೈ ಅಂತ ಐಡಿಯಿಂದ ಬರುತ್ತೆ ಅಲ್ವಾ, ನಾನು ಯಾವಾಗ್ಲೂ ಹಾಗೆ ಹೇಳ್ತಾ ಇದ್ದೆ. ಎರಡು ಬಾರಿ ಕಾಮೆಂಟ್ ಹಾಕಿದ್ರು ಅವರು, ನಾನು ದೀಪ್ತಿ ದಿನೇಶ್ ವಿದ್ಯಾ ಅಂತ. ನನ್ಗೆ ಯಾರಾದ್ರೂ ಒಂದ್ಸಾರಿ ಅಥವಾ ಎರಡ್ ಸಾರಿ ಅವ್ರ ಹೆಸರನ್ನ ಹೇಳಿದ್ರೆ ಹಾಗೆ ನೆನ್ಪುಳಿಯತ್ತೆ, ಆ ಐಡಿ ನೋಡ್ತಾ ಇದ್ದಾಗ್ಲೇ ಓ ಇವ್ರು ಅಂತ. ಯಾರು ಡೈಲಿ ಕಾಮೆಂಟ್ ಮಾಡ್ತಾರಲ್ವಾ ಅವರನ್ನೆಲ್ಲ ನಾನು ನೆನ್ಪಲ್ಲಿ ಇಟ್ಕೊಂಡಿರ್ತೀನಿ.
ಸ್ವಲ್ಪ ದಿನ ಗ್ಯಾಪ್ ಆದ್ರೂ ಕೂಡ ನನಗೆ ನೆನಪಾಗತ್ತೆ, ಓ ಇವರು ಕಮೆಂಟ್ ಮಾಡಿದೀನಿ ತುಂಬಾ ದಿನಗಳಾಯ್ತಲ್ವಾ ಅಂತ. ನಂದು ನಂದಿನಿ ಅವರು ಐಡಿಯಿಂದ ತುಂಬಾ ದಿನದ ನಂತರ ಕಮೆಂಟ್ ಮಾಡಿದ್ರು. ನಾನು ಹೇಳಿದ್ದೆ ಕೂಡ ಮುಂಚೆ ಎಲ್ಲ ಡೈಲಿ ಕಮೆಂಟ್ ಮಾಡ್ತಾ ಇದ್ರಿ ಸಿಸ್, ನಾನು ಕೂಡ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ. ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬರ್ತ್ಡೇ ವಿಶ್ ಮಾಡ್ಲಿಕ್ಕಿದೆ. ಆದಿತ್ಯನ ಬರ್ತ್ಡೇ ಇದೆಯಂತೆ. ಆದಿತ್ಯ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಪರ್ಣ ಅವರದು ವೆಡ್ಡಿಂಗ್ ಆನಿವರ್ಸರಿ ಅಂತೆ. ಅಪರ್ಣ ಅವರಿಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಲವಿಕ್ ಮತ್ತೆ ಜ್ಯೋತಿಯವರು, ರುಬೀನಾ ಅವರು, ಹಾಗೇನೆ ಸ್ವಾತಿ ಅವರು ಹಾಯ್ ಹೇಳಿ ಅಂತ ಕೇಳಿದ್ದಾರೆ. ನಿಮ್ಮಿಷ್ಟು ಜನಕ್ಕೂ ಕೂಡ ನನ್ನ ಕಡೆಯಿಂದ ಹಾಯ್. ಶಿವು ಮತ್ತು ಭುವನ ಅವರದು ಬರ್ತ್ಡೇ ಇದೆಯಂತೆ. ಶಿವು ಮತ್ತು ಭುವನ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ನಾನು ಇವತ್ತಿನ ಪುಟ್ಟ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಸ್ನೇಹಿತರೆ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.